ಅವರು ಪಾಪ ಮೂರು ವರ್ಷದಿಂದ ಸಲಗ ಪ್ರಾರಂಭ ಆದಾಗಿಂದ ಮುಹೂರ್ತಕ್ಕೂ ಬಂದಿದ್ದರು ತುಂಬ ಈಗರಲಿ ಒಬ್ಬ ಮಗನ ಸಿನಿಮಾ ಅನ್ನೋದಕ್ಕಿಂತ ಒಳ್ಳೆ ತಂಡ ಸೇರಿದ್ದೀರಾ ಇದು ಖಂಡಿತವಾಗೂ ತುಂಬ ಚೆನ್ನಾಗಾಗುತ್ತೆ ಅಂತ ಬೆಂತಟ್ಟಿ ಎಲ್ಲರೂ ನಾವು ಮನೆಗೆ ಹೋದರೂ ಸರಿ ಪ್ರೀತಿಯಿಂದ ಬರಮಾಡಿಕೊಂಡು ಊಟ ಇರ್ಬೋದು ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ ವಿಜಯವ್ರು ಇರ್ಬೋದು ಅವ್ರ ತಾಯಿಯವ್ರು ಇರ್ಬೋದು ತಂದೆಯವ್ರು ಇರ್ಬೋದು ಯಾಕಂದರೆ ನಾವು ಹೋಗ್ತಾ ಹಾಲಲ್ಲೇ ಕೂತಿರೋರು ಇಬ್ಬರು ಪ್ರೀತಿಯಿಂದ ಹೊರಗೆ ಬರಮಾಡಿಕೊಂಡು ಸಲಗಾ ತಂಡ ಬರ್ತಾಯಿದೆ ಅಂದರೆ ಅವ್ರಿಗೇನೋ ಏನೋ ಒಂದು ಖುಷಿ ಒಂದು ಒಳ್ಳೆಯ ಚಿತ್ರ ಮಾಡ್ತಾಯಿದ್ದಾರೆ ಶ್ರದ್ಧೆ ಹುಡುಗರುಗಳು ತುಂಬ ನೀಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಒಂದು ಒಂದು ಸಿಕ್ಸ್ ಸೆನ್ಸಲ್ಲಿ ಅವ್ರು ಕೂತಾಗ ನಮ್ಮನ್ನೆಲ್ಲ ನೋಡಿದಾಗ ಅಂದ್ಕೊಂಡಿದ್ರು ಅನಿಸುತ್ತೆ ಸೊ ಈ ಥರ ಪಾಪ ಅವರು ನೋಡದೆ ವಿಧಿವಶರಾಗಿದ್ದು ನಮಗೆಲ್ಲರಿಗೂ ತುಂಬ ನೋವಿದೆ ಈ ನೋನ ಅವರು ನೆನ್ನೆ ಹೇಳ್ದಂಗೆ ಅಭಿಮಾನಿಗಳಲ್ಲೇ ತಾಯಿನ ಕಾಣ್ತೀನಿ ಅಂದರು ಅವರು ಈ ಒಂದು ಅಭಿಮಾನಿಗಳು ಈ ಸಿನಿಮಾನ ನೋಡಿ ಇಷ್ಟಪಟ್ಟರೆ ನಿಜವಾಗ್ಲೂ ಅವ್ರ ತಾಯಿಗೆ ಒಂದು ದೊಡ್ಡ ಶ್ರದ್ಧಾಂಜಲಿ ಸಲ್ಲಿಸ್ದಂಗೆ ಆಗುತ್ತೆ ಅಂತ ನಾನು ಅದರಲ್ಲಿ ಡೌಟೇ ಇಲ್ಲ ನೋಡಿ ಇವಾಗ ಯಾವ್ದು ಕರೋನಾ ಬಂದರೆ ಯಾವುದೇ ಕುಟುಂಬದವ್ರು ಇರ್ಬೋದು ಒಬ್ಬರೊಬ್ಬರು ಇರಲಿಲ್ಲ ಸೊ ತಂದೆ ತಾಯಿಗೆ ಬಂದಾಗ ಖುದ್ದು ಒಂದು ಹೀರೋ ಅನ್ನೋದು ಇಮೇಜ್ನು ಮರೆತು ನನಗೇನಾದರೂ ಬಂದು ನನಗೆ ಪ್ರಾಣ ಹಾನಿನೋ ಅಥವಾ ನನಗೇನಾದ್ರೂ ತೊಂದರೆ ಆಗುತ್ತಾ ಅನ್ನೋದು ಲೆಕ್ಕಿಸದೆ ತಂದೆ ತಾಯಿನ ಒಂದು ಅದ್ಭುತವಾಗಿ ಡಾಕ್ಟ್ರ್ ಜೊತೆ ಇಟ್ಕೊಂಡು ಅವರೇ ಖುದ್ದಾಗಿ ಫೀಡ್ ಮಾಡಿ ನೋಡ್ಕೊಂಡಿದ್ದಾರೆ ಅಂದರೆ ನಿಜ್ವಾಲು ವಿಜಿ ಅವರಿಗೆ ಹ್ಯಾಟ್ಸ್ ಆಫು ಆ ಥರ ನನಗೆ ಈ ಇದರಲ್ಲಿ ಈ ಒಂದು ಸಂದರ್ಭದಲ್ಲಿ ಅಂದರೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಒನಲ್ಲಿ ಅಷ್ಟು ತಂದೆ ತಾಯಿನ ಅದ್ಭುತವಾಗಿ ನೋಡ್ಕೊಂಡಿರೋರು ಯಾರೂ ಇಲ್ಲ ಯಾಕಂದರೆ ನಾನೇ ವಿಟ್ನೆಸ್ಸು ನಾನು ಒಂದು ಎಂಟತ್ತು ಸತಿ ಹೋಗ್ತಿ ಹೋಗಿದ್ದೆ ಈ ಮಧ್ಯದಲ್ಲಿ ನಾನೇ ನೋಡಿದೆ ಒಬ್ಬ ಆಗಿ ಕರೋನಾ ಅಂತ ಮಹಾಮಾರಿ ತಂದೆ ತಾಯಿಗೆ ಬಂದಿದ್ರು ಇವರೇ ಖುದ್ದು ಹೋಗಿ ಔಷಧಿಗಳಿರ್ಬೋದು ಫುಡ್ ಇರ್ಬೋದು ಫೀಡ್ ಮಾಡಿ ಅದ್ಭುತವಾಗಿ ಏನು ಲೆಕ್ಕಿಸ್ದೆ ತಂದೆ ತಾಯಿ ನ ಆರೈಕೆನೇ ಮುಖ್ಯ ಅಂತ ಹೇಳಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಮೂರು ತಿಂಗಳು ಅವರು ಎಕ್ಸ್ಟೆಂಡ್ ಆದರು ಆ್ಯಕ್ಚುಲಿ ಕರೋನಾನು ಗುಣ ಸಂಪೂರ್ಣವಾಗಿ ಗುಣಪಡಿಸಿದರು ಶಿವಣ್ಣನಿಗೆ ಗೊತ್ತಾದ ತಕ್ಷಣ ನಿನ್ನೆ ನನಗೆ ಫೋನ್ ಮಾಡಿದ್ರು ನಾನು ಆನೆ ಶಿವಣ್ಣ ಈ ಥರ ಹಿಂಗೆ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಹೇಳಿದೆ ಶಿವಣ್ಣ ಅವ್ರಿಗೆ ಸೊ ಇವತ್ತು ಅವರೇ ಫೋನ್ ಮಾಡಿ ವಿಜಯವ್ರ ಹತ್ರ ಮಾತಾಡಿ ಅವ್ರಿಗೂ ಸಾಂತ್ವನ ಹೇಳಿ ವಿಜಯ್ ಆ್ಯಕ್ಚುಲಿ ಇವತ್ತು ವಿಜಯವ್ರ ಮನೆಗೆ ಬರೋರು ಅವರು ಹಾಲು ತುಪ್ಪ ಆನೆಕಲ್ಲಲ್ಲಿ ಆನೆ ಅವರು ಶಿವಣ್ಣ ಅವರು ಫೋನ್ ಮುಖಾಂತರನೇ ಮಾತಾಡೋರು ಆ್ಯಕ್ಚುಲಿ ಇವತ್ತು ಶಿವಣ್ಣ ಅವ್ರ ಮನೆಗೆ ಬರೋರು ಧೈರ್ಯ ತುಂಬಕ್ಕೆ ಬರೋರು ಅದನ್ನು ಫೋನ್ ಮುಖಾಂತರ ತುಂಬಿದ್ದಾರೆ